ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ನೀನೇ ನಾನು ನಾನೇ ನೀನು. ಒಂದಾನೊಂದು ಊರಿನಲ್ಲಿ ಸೋಮಯ್ಯನೆಂಬವನಿಗೆ 25 ವರ್ಷ ವಯಸ್ಸಾಗುವಾಗ ಇದ್ದಕ್ಕಿದ್ದ ಹಾಗೆ ಶರೀರವು ದಪ್ಪವಾಗಲು ಪ್ರಾರಂಭವಾಯಿತು. ಕಡೆಗೆ ಅವನು ಎಷ್ಟು ದಪ್ಪದ ಮನುಷ್ಯನಾದನೆಂದರೆ ಅವನನ್ನು ನೋಡಿದ ಜನರು ಅವನೇನಾದರೂ ಅಂದುಕೊಳ್ಳುವನೆಂಬ ಗೊಡವೆ ಬಿಟ್ಟು ಅವನ ಎದುರಿನಲ್ಲೇ ನಕ್ಕು ಬಿಡುತ್ತಿದ್ದರು. ಉಕ್ಕಿ ಬರುವ ನಗುವನ್ನು ತಾಳಲಾಗದೆ ಇದರಿಂದ ಚಿಂತಿತನಾದ ಸೋಮಯ್ಯನು ವೈದ್ಯನ ಬಳಿಗೆ ಹೋಗಿ ತನ್ನ ತೊರವಾದ ಶರೀರವು ತಗ್ಗುವಂತೆ ಏನಾದರೂ ಉಪಾಯವಿದ್ದರೆ ಹೇಳಬೇಕೆಂದು ಕೇಳಿದನು. ದಿನ ಒಂದು ಹರದಾರಿ ದೂರದವರೆಗೆ ಎಲ್ಲಿಯೂ ನಿಲ್ಲದೆ ಓಡಬೇಕು, ಹಾಗೆ ಮಾಡಿದರೆ ಒಂದು ತಿಂಗಳಲ್ಲಿ ಸಣ್ಣಗಾಗುವಿ ಎಂದನು ವೈದ್ಯ. ಒಂದು ಹರದಾರಿ ದೂರವೆಂದರೆ ಎಲ್ಲರೂ ನಡೆಯುವ ಬೀದಿಯಲ್ಲೇ ಓಡಬೇಕಿತ್ತು. ಸೋಮಯ್ಯ ಒಂದು ದಿನ ಹಾಗೆಯೇ ಓಡಲು ಪ್ರಾರಂಭಿಸಿದನು. ದಾರಿಯುದ್ದಕ್ಕೂ ಅವನಿಗೆ ಜನರು ಎದುರಾದರು. ಅವನು ಓಡುವ ಚಂದವನ್ನು ನೋಡಿ ಅನೇಕರಿಗೆ ನಗುವೂ ಬಂದಿತು. ಹಾಗೆ ನಕ್ಕವರಲ್ಲಿ ಒಬ್ಬನು ಕುತೂಹಲವನ್ನು ತಾಳಲಾಗದೆ ಸೋಮಯ್ಯನನ್ನು ಏಕೆ ಹೀಗೆ ಓಡಿವಿಯಪ್ಪ ಎಂದು ಕೇಳಿ ತುಸುದೂರ ಅವನೊಂದಿಗೆ ಓಡುತ್ತಾ ಸಂಗತಿಯನ್ನು ತಿಳಿದುಕೊಂಡನು. ಮರುದಿನ ಸೋಮಯ್ಯನಿಗೆ ನಿನ್ನೆಗಿಂತ ಹೆಚ್ಚಿನ ಜನರು ಅವನು ಓಡುವುದನ್ನು ನೋಡಲಿಕ್ಕೆ ನಿಂತವರ ಹಾಗೆ ಬಂದಿರುವುದು ಕಾಣಿಸಿತು. ಇದರಿಂದ ನಾಚಿಕೊಂಡ ಸೋಮಯ್ಯನು ಬೆಳಗಾಗುವುದಕ್ಕೆ ಮೊದಲೇ ಓಟದ ವೈದ್ಯ ಮಾಡಿ ಮುಗಿಸಬೇಕೆಂದು ಕೊಂಡನು. ಹಾಗೆಯೇ ಮಾಡಿದಾಗ ಒಬ್ಬಿಬ್ಬರು ದಾರಿಯಲ್ಲಿ ಕಂಡರು. ಮೊದಲಿನ ಹಾಗೆ ನಗುವವರು ಹೆಚ್ಚು ಮಂದಿ ಕಾಣಲಿಲ್ಲ. ಅಷ್ಟು ಬೆಳಂಜಾವದಲ್ಲಿ ಹಾಸಿಗೆ ಬಿಟ್ಟೇಳುವುದೆಂದರೆ ಬಹಳ ಸಂಕಟವಾಗಿತ್ತು. ಆ ಸಮಯದಲ್ಲಿ ಬರುವ ಗಾಢವಾದ ಸವಿನಿದ್ದೆಯನ್ನು ಬಿಡಲು ಅವನಿಗೆ ಮನಸ್ಸಿಲ್ಲ. ಅದುದರಿಂದ ಅವನು ಮತ್ತೆ ವೈದ್ಯನ ಬಳಿಗೆ ಹೋಗಿ, ಓಡುವುದು ನನ್ನಿಂದ ಆಗದು ಸ್ವಾಮಿ, ಅದಕ್ಕಿಂತ ಸುಲಭವಾದ ಬೇರೆ ಉಪಾಯವಿದ್ದರೆ ದಯಮಾಡಿ ಹೇಳಿರಿ ಎಂದು ಕೇಳಿಕೊಂಡನು. ಅದಕ್ಕೇನು, ಇನ್ನೊಂದಿದೆ. ನೀನು ಆಹಾರವನ್ನು ಮಿತವಾಗಿ ತೆಗೆದುಕೋ. ದಿನ ಒಂದು ಲೋಟೆ ಹಾಲು, ಒಂದು ಲೋಟೆ ಹಣ್ಣಿನ ರಸ, ನಿಂಬೆಕಾಯಿಯಷ್ಟೇ ಮಜ್ಜಿಗೆಯನ್ನು, ಇಷ್ಟೇ ಸಾಕು. ಹೀಗೆ ಮಾಡಿದ ಎಂದರೆ 2 ತಿಂಗಳಲ್ಲಿ ನಿನ್ನ ಸ್ಥೂಲತೆ ಕರಗಿ ಹೋಗುತ್ತದೆ ಎಂದನು ವೈದ್ಯ. ಸೋಮಯ್ಯನು ವೈದ್ಯನು ಹೇಳಿದ ಹಾಗೆಯೇ 2 ದಿನ ಮಾಡಿದನು. ಆ 2 ದಿನಗಳಲ್ಲೇ ಅವನಿಗೆ ವಿಪರೀತವಾಗಿ ಆಯಾಸ ಬಂದು ಬಿಟ್ಟಿತು. ತಿಂಡಿಗಾಗಿ ಬಾಯಿ ಮೂಕ ರೋದನೆಗೆ ತೊಡಗಿತು. ಶರೀರವು ಸ್ವಲ್ಪ ಸೊರಗಿದು ಮಾತು ನಿಜವೇ. ಆದರೆ ಸೋಮಯ್ಯನು 3ನೇ ದಿನ ಬಾಯಿ ಕಟ್ಟು ತಾಳಲಾಗದೆ ಎಂದಿನಂತೆ ಹೊಟ್ಟೆ ತುಂಬ ಭೋಜನ ಮಾಡಿಯೇ ಬಿಟ್ಟನು. ಮತ್ತೆ ಅವನ ಶರೀರ ಮೊದಲಿನಂತೆ ದಪ್ಪವೂ ಆಯಿತು. ಸೋಮಯ್ಯ ಕೂಡಲೇ ವೈದ್ಯನ ಬಳಿಗೆ ಹೋಗಿ, 2 ದಿನ ನೀವು ಹೇಳಿದ ಹಾಗೆಯೇ ಮಿತವಾಗಿ ತಿಂದು ನೋಡಿದೆ, ಸೊರಗಿ ಹೋದದು ನಿಜ, 3ನೇ ದಿನ ತಾಳಲಾಗಲಿಲ್ಲವಯ್ಯ, ಎಂದಿನಂತೆ ಊಟ ಮಾಡಿದೆ, ಮತ್ತೆ ಮೊದಲಿನ ಹಾಗೆ ದಪ್ಪವೂ ಆದೆ. ಹೀಗಾದರೆ ಹೇಗೆ ಸ್ವಾಮಿ, ಪೂರ್ತಿ ಸೊರಗಿ ಹಾಗೆಯೇ ಇರಬೇಕಾದರೆ ಎಷ್ಟು ದಿನ ಮಿತಾಹಾರದಿಂದ ಹಸಿವೆ ತಾಳಿಕೊಂಡಿರಲಿ ಎಂದು ಕೇಳಿದನು. ಎಷ್ಟು ದಿನವೆಂದರೇನು, ನೀನು ಸೊರಗಿದ ಮೇಲೆಯೂ ಬದುಕಿರುವಷ್ಟು ಕಾಲದವರೆಗೂ ಹಾಗೆ ಮಿತಾಹಾರದಲ್ಲೇ ಇರಬೇಕು. ಯಾವಾಗ ಮಾಮೂಲಿನಂತೆ ಉಣ್ಣಲು ತೊಡಗುವೆಯೋ ಆಗಿನಿಂದ ಮತ್ತೆ ದಪ್ಪವಾಗುತ್ತಾ ಹೋಗುವಿ. ನಿನ್ನ ಶರೀರ ತತ್ವವೇ ಹಾಗೆ ಎಂದನು ವೈದ್ಯ. ಬದುಕಿರುವಷ್ಟು ಕಾಲವು ಹೀಗೆ ಮಿತಾಹಾರವೆಂದರೆ ನಾನು ಬೇಗನೆ ಸತ್ತು ಹೋದೆನು. ಇಂಥದ್ದು ಸಾಧ್ಯವೇ ಇಲ್ಲ. ಬೇರೇನಾದರೂ ಉಪಾಯವಿದ್ದರೆ ಹೇಳಿರಿ ಸ್ವಾಮಿ ಎಂದು ಸೋಮಯ್ಯ ಅಂಗಲಾಚಿಕೊಂಡನು. ನನ್ನ ಹತ್ತಿರ ಒಂದು ಔಷಧಿ ಇದೆ, ಅದನ್ನು ಉಪಯೋಗಿಸಿ ನೋಡು, ಮಿತಾಹಾರದ ಗೊಡವೆ ಇದಕ್ಕೇನಿಲ್ಲ ಎಂದು ವೈದ್ಯನು ಸೋಮಯ್ಯನಿಗೆ 10 ಗುಳಿಗೆಗಳನ್ನು ಕೊಟ್ಟು ದಿನ ಒಂದೊಂದರಂತೆ ಬೆಳಗ್ಗೆ ನುಂಗಲು ಹೇಳಿದನು. ಮರುದಿನ ಬೆಳಗ್ಗೆ ಸೋಮಯ್ಯ 1 ಗುಳಿಗೆ ನುಂಗಿದನು. ಕುತ್ತಿಯೊಳಗೆ ಭಗಭಗವೆಂದಿತು. ನಾಲಿಗೆಯಲ್ಲಿಯೂ ಕರಕರ ಉರಿ ತೋರಿತು. ಆ ದಿನವಿಡೀ ಅವನು ಏನನ್ನೂ ತಿನ್ನಲಾಗದೇ ಹೋದನು. ಗುಳಿಗೆಯಲ್ಲಿ ಬಲವರ್ಧಕವಾದ ಆಹಾರವೇನೋ ಇದ್ದಿರಬೇಕು. ಅವನಿಗೆ ಹಸಿವಿನ ಸಂಕಟವೇನೂ ಗೊತ್ತಾಗಲಿಲ್ಲ, ಬೇರೆ ತೊಂದರೆಗಳೂ ಆಗಲಿಲ್ಲ. ಮರುದಿನ ಸೋಮಯ್ಯನಿಗೆ ನಾಲಗೆಯ ಉರಿ ಸ್ವಲ್ಪ ತಗ್ಗಿದ ಹಾಗೆ ತೋರಿತು. ಆದರೆ ಮತ್ತೆ ಗುಳಿಗೆ ನುಂಗಿದ ಕೂಡಲೇ ಯಥಾಪ್ರಕಾರ ನಾಲಿಗೆಯು ಕುತ್ತಿಗೆಯೊಳಗೂ ಉರಿ ಎದ್ದಿತು. ಆ ದಿನ ಕೂಡ ಅವನೇನೂ ತಿನ್ನಲಿಲ್ಲ. ಇದೊಂದು ಅಸಂತೃಪ್ತಿಯ ವಿಷಯವಾದರೂ ಸೋಮಯ್ಯನು ವೈದ್ಯನು ಕೊಟ್ಟ ಗುಳಿಗೆಗಳನ್ನೆಲ್ಲ ನುಂಗಿಬಿಡುವುದೆಂದೇ ನಿಶ್ಚಯಿಸಿಕೊಂಡನು. ಹಸಿವೆಯ ಕಾಟವಂತೂ ಇಲ್ಲವಷ್ಟೇ. ಆ ದಿನ ರಾತ್ರಿ ಸೋಮಯ್ಯನ ಮನೆಗೆ ದಾರಿ ಹೋಕನಾದ ಕುಳ್ಳನೊಬ್ಬನು ಬಂದನು. ಅವನು ನೆರೆಯ ಊರಿಗೆ ಹೋಗುತ್ತಾ ಜಡಿಮಳೆಯ ಕಾರಣದಿಂದ ಸೋಮಯ್ಯನ ಮನೆಯಲ್ಲೇ ಆಶ್ರಯ ಕೇಳಿದನು.
ಸೋಮಯ್ಯನು ಅವನಿಗೆ ಮರ್ಯಾದೆ ಮಾಡಿ ಆತಿಥ್ಯವಿತ್ತು ಭೋಜನ ಹಾಕಿಸಿದನು. ಆದರೆ ಅವನ ಜೊತೆಯಲ್ಲಿ ತಾನು ಮಾತ್ರ ಭೋಜನ ಮಾಡಲಿಲ್ಲ. ನೀವು ಬಹಳ ಒಳ್ಳೆಯವರು, ಇಷ್ಟೊಂದು ಆಧರಣೆಯನ್ನು ಆತಿಥ್ಯವನ್ನು ನನಗೆ ಯಾರೂ ಕೊಟ್ಟಿದ್ದಿಲ್ಲ. ಆದರೆ ನನ್ನೊಂದಿಗೆ ನೀವು ಮಾತ್ರ ಭೋಜನ ಮಾಡದೆ ಸುಮ್ಮನಿದ್ದದ್ದು ನನಗೆ ಖೇದವಾಗಿದೆ ಎಂದನು ಕುಳ್ಳ. ಅದನ್ನು ಕೇಳಿ ಸೋಮಯ್ಯನು ತನ್ನ ಕಥೆಯನ್ನೆಲ್ಲ ಆ ಕುಳ್ಳನೊಂದಿಗೆ ಹೇಳಿದನು. ಅದನ್ನೆಲ್ಲ ಕೇಳಿ ಕುಳ್ಳನು, ನಿಮ್ಮ ಸಂಗತಿ ಸರಿಯೇ, ನೀವು ಈ ಬಗೆಯ ಕ್ರಮದಲ್ಲಿ ಸಣ್ಣಗಾಗುವಿರೆನ್ನೋಣ. ಆದರೆ ನನ್ನ ಸಂಗತಿ ನೋಡಿದಿರಾ, ನನ್ನನ್ನು ಎತ್ತರವಾದ ಶರೀರಿಯಾಗಿ ಮಾಡತಕ್ಕ ವೈದ್ಯವೇ ಇಲ್ಲ. ಎಲ್ಲರೂ ನನ್ನ ಕುಳ್ಳತನವನ್ನು ನೋಡಿ ನಗುತ್ತಾರೆ. ಅದಕ್ಕಾಗಿ ನಾನೇನು ಮಾಡಲಿ ಹೇಳಿರಿ ನೋಡೋಣ ಎಂದು ಕೇಳಿದನು. ಹೌದು ಪಾಪ, ನಿಮ್ಮದು ನನಗಿಂತಲೂ ಪರಮದೀನಸ್ಥಿತಿಯೇ ನಿಜ ಎಂದನು ಸೋಮಯ್ಯ ಕನಿಕರದಿಂದ. ಹಾಗಲ್ಲ, ಪರಮದೀನಸ್ಥಿತಿ ನನ್ನದೇನಲ್ಲ, ಅದು ನಿಮ್ಮದೇ ಎಂದು ನನ್ನ ಅಭಿಪ್ರಾಯ ಎಂದನು ಕುಳ್ಳ ನಗುತ್ತಾ. ಅದು ಹೇಗೆ ಎಂದನು ಸೋಮಯ್ಯ ಅತ್ಯಾಶ್ಚರ್ಯದಿಂದ. ನೀವು ದಪ್ಪ ಶರೀರದವರಾಗಿರುವುದರಿಂದ ನಿಮಗೆ ಬಂದ ನಷ್ಟವೇನಿದೆ, ಎಲ್ಲ ಕಾರ್ಯಗಳನ್ನು ಸರಿಯಾಗಿಯೇ ಮಾಡಿಕೊಂಡು ಹೋಗುವಿರಿ. ನಿಮ್ಮನ್ನು ನೋಡಿ ಜನರು ನಗುತ್ತಾರೆಂದು ಸೊರಗಬೇಕೆಂದು ಪಾಡು ಪಡುವಿರಿ. ಅಂದರೆ ನಿಮ್ಮನ್ನು ನೋಡಿ ನಗುವವರಿಗಾಗಿಯೇ ನೀವು ಶ್ರಮ ಪಡುವಿರೆಂದಾಯಿತು. ಇದು ನಿಮ್ಮ ದೀನಸ್ಥಿತಿಯಲ್ಲದೆ ಮತ್ತೇನು ಹೇಳಿ ಎಂದನು ಕುಳ್ಳ. ಹಾಗಾದರೆ ನಿಮ್ಮನ್ನು ನೋಡಿ ಯಾರಾದರೂ ನಕ್ಕರೆ ನಿಮಗೇನು ಸಂಕಟವಾಗುವುದಿಲ್ಲವೇ ಎಂದು ಸೋಮಯ್ಯನು ಕೇಳಿದನು. ನೀವು ದಾಕ್ಷಿಣ್ಯವೇನಿಲ್ಲದೆ ಒಂದು ಮಾತು ಹೇಳಿರಿ, ನನ್ನ ಆಕಾರ ನೋಡಿ ಅನೇಕರು ನಗುತ್ತಾರೆಂದಿರಿ, ಅವರ ಹಾಗೆಯೇ ನಿಮಗೂ ನಗು ಬಂದಿದೆ, ಹೌದಾ? ನನ್ನ ಮುಂದೆ ತೋರಿಸಲಿಲ್ಲವೆಂಬ ಧೂತು ಬೇರೆ ಎಂದನು ಕುಳ್ಳ. ಸೋಮಯ್ಯನು ಆ ಮಾತು ನಿಜವೇ ಎಂದು ಒಪ್ಪಿಕೊಂಡನು. ಹಾಗೆಯೇ ನಿಮ್ಮ ಸ್ಥೂಲಾಕಾರ ನೋಡಿ ನಗುವವರಲ್ಲಿ ನಾನು ಒಬ್ಬನೆಂಬುದು ನಿಜವಷ್ಟೇ. ಹೌದೆನ್ನುವಿರಾ ಎಂದನು ಕುಳ್ಳ. ಅದೂ ನಿಜವೇ, ಹಾಗೆಯೇ ಹೌದು. ನಿಮ್ಮ ಆಕಾರ ನೋಡಿ ನಾನು ನಗುತ್ತೇನೆ, ನನ್ನ ಆಕಾರ ನೋಡಿ ನೀವು ನಗುವುದೂ ಸಹಜವೇ ಎಂದನು ಸೋಮಯ್ಯ. ಇದೇ ನಿಜ ಸಂಗತಿ. ಈ ವಿಷಯದಲ್ಲಿ ನಾನು ನೀವು ಏಕವಚನದಲ್ಲೇ ಹೇಳಿಕೊಳ್ಳೋಣ. ಈಗ ನಮ್ಮಿಬ್ಬರ ಸಮಸ್ಯೆಯೂ ಒಂದೇ. ನಿನ್ನ ಸಮಸ್ಯೆಗೆ ಸುಲಭವಾದ ಮಾರ್ಗ ಹೇಳುತ್ತೇನೆ ಕೇಳು. ಯಾರಾದರೂ ನಿನ್ನನ್ನು ನೋಡಿ ನಕ್ಕರೆಂದುಕೋ, ಆಗ ನೀನೇ ನಾನು ಅಂದುಕೋ. ನನ್ನನ್ನು ನೋಡಿ ಯಾರಾದರೂ ನಕ್ಕಾಗ ನಾನೇ ನೀನು ಅಂದುಕೊಳ್ಳುತ್ತೇನೆ. ಇನ್ನು ಸಂಕಟವೇನು ಬಂತು ಎಂದನು ಕುಳ್ಳ ನಗುತ್ತಾ. ಕುಳ್ಳನ ಮಾತಿನಲ್ಲಿ ಬಹುದೊಡ್ಡ ನಿಜವಿರುವುದೆಂದು ಸೋಮಯ್ಯನಿಗೆ ತೋರಿತು. ಆರೋಗ್ಯವು ಚೆನ್ನಾಗಿಯೇ ಇರುವಾಗ ಯಾರೂ ನೋಡಿ ನಗುವರೆಂದುಕೊಂಡು ನಮ್ಮ ಶರೀರವನ್ನು ನೋಯಿಸಿಕೊಳ್ಳಬೇಕೇಕೆ? ಆಹಾರ ಪಾನೀಯಗಳಲ್ಲಿರುವ ಇಷ್ಟವನ್ನು ಬಲವಂತವಾಗಿ ಅಡಗಿಸಿಡಬೇಕೇ? ಸೋಮಯ್ಯನು ಕುಳ್ಳನಿಗೆ ನಮಸ್ಕಾರ ಮಾಡಿ, ನಿಮಗೆ ಆತಿಥ್ಯವಿತ್ತುದ್ದರಿಂದ ನನಗೆ ಒಳ್ಳೆಯದೇ ಆಯಿತು. ನೀವು ಮಹಾಜ್ಞಾನಿಯ ಹಾಗೆ ಹಿತಬೋಧೆ ಮಾಡಿದಿರಿ. ಇನ್ನು ನನಗೆ ಯಾವ ಸಮಸ್ಯೆಯೂ ಇಲ್ಲ ಎಂದನು. ಆಮೇಲೆ ಸೋಮಯ್ಯನ ದಪ್ಪವು ತಗ್ಗಲಿಲ್ಲವಾದರೂ ಅವನನ್ನು ನೋಡಿ ನಗುವ ಜನರು ಕ್ರಮವಾಗಿ ತಗ್ಗಿಹೋದರು. ಇದಿರಾಳಿಗೆ ಏನು ನೋವು ಅನ್ನಿಸದಿದ್ದಲ್ಲಿ ಹಾಗೆ ನಗುವುದರಲ್ಲಿ ಯಾರಿಗೂ ಇಷ್ಟವಿರದು. ಒಂದು ವೇಳೆ ನಕ್ಕರು ನಗುವವರಿಗೆ ನೋವು ಅಷ್ಟೇ. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.